ನಾನು ನನ್ನ ಡಿಗ್ರಿ ಮುಗಿದ ಮೇಲೆ ಜಾಬ್ ಸೇರಬೇಕು ಅಂತ ಲೋಕಲ್ ಆ್ಯಪ್ನ ನೌಕರಿ ಡಾಟ್ ಕಾಮ್ ಅಂತ ಆ್ಯಪ್ಗಳಲ್ಲಿ ರಿಜಿಸ್ಟರ್ ಆದೆ ಮತ್ತು ಅದರಲ್ಲಿ ನನಗೆ ಒಳ್ಳೊಳ್ಳೆ ಜಾಬ್ ಸಜೆಷನ್ ಬಂದವು. ಯಾವುದಪ್ಪ ಅಂತಂದರೆ ತಿಂಗಳಿಗೆ 25,000 ನಾನು 50,000 ಸಂಬಳ, ವರ್ಕ್ ಫ್ರಮ್ ಹೋಮ್, ಡಾಟಾ ಎಂಟ್ರಿ ಆಪ್ರೇಟರ್ ಅಂತ. ಸೊ ನನಗೆ ಈ ಜಾಬ್ ಪೋಸ್ಟ್ಗಳನ್ನು ನೋಡಿ ತುಂಬ ಖುಷಿಯಾಯಿತು. ಸೊ ನಾನು ತಕ್ಷಣ ಇಂಥ ಜಾಬ್ಗಳಿಗೆ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ತಕ್ಷಣ ಅವರಿಂದ ರಿಪ್ಲೈ ಬಂತು, ಸೆಂಡ್ ಮೀ ಯುವರ್ ಆಧಾರ್ ಆ್ಯಂಡ್ ಪ್ಯಾನ್ ನಂಬರ್ ಅಂತ. ಸೊ ನನಗೆ ಏನೂ ಇಂಟರ್ವ್ಯೂ ಪ್ರೊಸೆಸ್ ಮಾಡಿದೆ, ಏನೂ ರಿಕ್ವೈರ್ಮೆಂಟ್ ಪ್ರೊಸೆಸ್ ಮಾಡಿದೆ. ಇವರು ನನ್ನ KYC ಡಾಕ್ಯುಮೆಂಟ್ಸ್ ಯಾಕೆ ಕೇಳ್ತಿದ್ದಾರೆ ಅಂತ ನನಗೆ ಆಗ ಡೌಟ್ ಬಂತು. ಸೊ ಆಗ ನಾನು ಅರ್ಥ ಮಾಡಿಕೊಂಡೆ ಇದು ಜಾಬ್ ಸ್ಕ್ಯಾಮ್ ಅಂತ. ಜಾಬ್ ಸ್ಕ್ಯಾಮನ್ನು ಹೇಗೆ ಮಾಡ್ತಾರೆ ಮತ್ತು ಇದು ಯಾವುದೇ ಒಂದು ಜಾಬ್ ಆನ್ಲೈನ್ ಇರಲಿ ಅಥವಾ ಆಫ್ಲೈನ್ ಇರಲಿ ಇದು ಸ್ಕ್ಯಾಮ್ ಇದೆಯಾ ಅಥವಾ ಜೆನ್ಯೂನ್ ಇದೆಯಾ ಅಂತ ಕಂಡು ಹಿಡಿಯೋದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ. ಪರ್ಚೇಸಿಂಗ್ ಮಾಡಿದೆ, ಇಲ್ಲ 50,000 ಪರ್ಚೇಸಿಂಗ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಗ್ತೈತಿ ಅಂದ್ರೆ ಸರ್. ಹಾಗಾಗಿ ನಾನು ಸಾಲ ಸುಲ ಮಾಡಿ ಕಟ್ಟಿದೆ ಸರ್ 50,000 ರೂಪಾಯಿನ. ನಮಸ್ಕಾರ ಫ್ರೆಂಡ್ಸ್, ನಾನು ಬಸವರಾಜ್ ಜನರಾಳಿ. ಭಾರತದಲ್ಲಿ ಕೋವಿಡ್ ಬಂದಮೇಲೆ ತುಂಬಾ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು. ಸೊ ಆಗ ಸ್ಟಾರ್ಟ್ ಆಗಿದ್ದು ವರ್ಕ್ ಫ್ರಮ್ ಹೋಮ್ ಯುಗ. ಇದನ್ನೇ ಕೆಲವೊಬ್ಬರು ಉದ್ಯೋಗವನ್ನು ಹುಡುಕ್ತಾರೆ ಅಂತ ಉದ್ಯೋಗಾಕಾಂಕ್ಷಿಗಳನ್ನ, ಅಂದರೆ ಇನ್ನೋಸೆಂಟ್ ಮಿಡಲ್ ಕ್ಲಾಸ್ ಪೀಪಲ್ಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಉದ್ಯೋಗವನ್ನು ಕೊಡಿಸ್ತೀವಿ ಅಂತ ಹೇಳಿ ಅವರಿಗೆ ಮೋಸವನ್ನು ಮಾಡಿ ಅವರಿಂದ ಹಣವನ್ನು ಪಡ್ಕೋತಿದ್ರು. ಹಾಗಾದರೆ ಜಾಬ್ ಸ್ಕ್ಯಾಮನ್ನು ಹೇಗೆ ಮಾಡ್ತಾರೆ? ಸೊ ಫ್ರೆಂಡ್ಸ್, ನಾರ್ಮಲಿ ಜಾಬ್ ಸ್ಕ್ಯಾಮ್ ಮಾಡುವವರು ನೌಕರಿ ಡಾಟ್ ಕಾಮ್ ಅಪ್ನ ಲೋಕಲ್ ಆ್ಯಪ್ ಇಂಥ ಆ್ಯಪ್ಗಳಲ್ಲಿ ರಿಜಿಸ್ಟರ್ ಆಗಿ ಒಳ್ಳೊಳ್ಳೆ ಜಾಬ್ಸ್ ಪೋಸ್ಟ್ಗಳನ್ನ ಮಾಡ್ತಾರೆ. ಸೊ ತಿಂಗಳಿಗೆ 25,000-40,000 ಸಂಬಳ, ವರ್ಕ್ ಫ್ರಮ್ ಹೋಮ್, ಡಾಟಾ ಎಂಟ್ರಿ ಆಪ್ರೇಟರ್ ಅಂತ ಹೇಳಿ ಇಂಥ ಜಾಬ್ ಪೋಸ್ಟಿಂಗ್ಗಳನ್ನ ಮಾಡ್ತಾರೆ. ಸೊ ಅದನ್ನು ನೋಡಿ ಆಲ್ಮೋಸ್ಟ್ ಡಿಗ್ರಿ ಮುಗಿದವರು ಎಲ್ಲರೂ ಆಲ್ಮೋಸ್ಟ್ ನಿರುದ್ಯೋಗಿಗಳಾಗಿರ್ತಾರೆ. ಸೊ ಅವರು ಜಾಬ್ ಸಿಗುತ್ತೆ ಅಂತ ನೋಡಿ ಸರ್ಚ್ ಮಾಡಿ ಆ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾರೆ. ಸೊ ಅಪ್ಲೈ ಮಾಡಿದ ತಕ್ಷಣ ಅವರಿಂದ ರಿಪ್ಲೈ ಬರುತ್ತೆ, ಸೆಂಡ್ ಮೀ ಅವರ್ ಡಾಕ್ಯುಮೆಂಟ್ಸ್ ಅಂತ ಅವರು ಮೆಸೇಜನ್ನು ಮಾಡ್ತಾರೆ. ಸೊ ನಾವು ಏನೋ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರ್ಬೋದು ಅಂತ ಕಳಿಸ್ತೀವಿ. ಆಮೇಲೆ ಅವರು ಮತ್ತೆ ಹೇಳ್ತಾರೆ 1,500-2,000 ನೀವು ಪೇ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ, ನಾವು ಆನ್ಲೈನಲ್ಲಿ ನಿಮ್ಮ ಪ್ರೊಫೈಲ್ನ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಕೆಲವೊಬ್ಬರು ಬೇರೆ ಏನು ಇರ್ತದೆ ಜಾಬ್ ಸಿಗುತ್ತೆ ಅಂತ ಹೇಳಿ ಪೇ ಮಾಡಿಬಿಡ್ತಾರೆ. ನಾವು ಅಮೌಂಟನ್ನು ಪೇ ಮಾಡೋ ತನಕ ಅವರು ನಮ್ಮ ಹತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ. ಅಮೌಂಟನ್ನು ಪೇ ಮಾಡಿದ ಮೇಲೆ ಅವರು ಆ ಜಾಬ್ದ ಬಗ್ಗೆ ಏನು ಕ್ಲಿಯರಾಗಿ ಹೇಳೋದಿಲ್ಲ. ಇನ್ನೊಂದು ಥರ ಜಾಬ್ ಇರುತ್ತೆ, ಅದೇನಪ್ಪ ಅಂತಂದರೆ 4 ದಿನ ಟ್ರೈನಿಂಗ್ ಕರ್ತಾರೆ, 3 ದಿನ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ನೀವು ಇಲ್ಲಿ ಜಾಬ್ ಮಾಡೋದಿಲ್ಲ, ನೀವೇ ಇನ್ನೊಬ್ಬರಿಗೆ ಜಾಬ್ ಕೊಡ್ತೀರಾ ಅಂತ ಹೇಳಿ ಜಾಬನ್ನು ಮಾಡಿಸ್ತಾರೆ. ಅದು ಹೇಗಪ್ಪ ಅಂದರೆ 3 ದಿನ ಅವರಿಗೆ ನೀವು ರಾಜನ ಥರ ಇರ್ಬೋದು, ನೀವು ಫಾರಿನ್ ಟ್ರಿಪ್ ಮಾಡ್ಬೋದು, ಐಫೋನ್ ತೊಗೋಬೋದು ಅಂತ ಹೇಳಿ ಫುಲ್ ಆಗಿ ಮೋಟಿವೇಟ್ ಮಾಡಿ 4 ದಿನಕ್ಕೆ ಅವರಿಗೆ ಒಂದು ಪ್ರಾಡಕ್ಟನ್ನು ಕೊಡ್ತಾರೆ. ಆ ಪ್ರಾಡಕ್ಟನ್ನು ಕೊಟ್ಟು ನೀವು ಇದಕ್ಕೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ನೀವು ಇದನ್ನು ಇನ್ನೊಬ್ಬರಿಗೆ ಸೇಲ್ ಮಾಡಬೇಕು. ಅಂದರೆ ಈಗ ನೀನೊಬ್ಬ ಬಕ್ರ ಬಂದಿದೆಯಾ, ನೀನು ಇನ್ನೊಬ್ಬ ಬಕ್ರನ್ನು ಸೇರಿಸು, ಅವನು ಇನ್ನೊಬ್ಬ ಬಕ್ರನ್ನು ಸೇರಿಸ್ತಾನೆ. ಸೊ ಹೀಗೆ ಸೇರಿಸ್ಕೊತ ಹೋಗಿ ಅವರಿಂದ ನಿಮಗೆ ಕಮಿಷನ್ ಬರುತ್ತೆ ಅಂತ ಹೇಳ್ತಾರೆ. ಯಾವ ಸೊ ಇವರಿಂದ ಮೇಲಿನ ಕಂಪ್ನಿ ಯಾರು ಬಿಲ್ಡ್ ಮಾಡಿರ್ತಾರೆ ಅವ್ರಿಗೆ ಕಮಿಷನ್ ಹೋಗುತ್ತೆ. ಈ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಆನ್ಲೈನ್ ಪ್ರಮೋಟಿಂಗ್ ಅಂತ ಹೇಳಿ ಈ ರೀತಿ ಈ ಜಾಬ್ ಸ್ಕ್ಯಾಮ್ಗಳನ್ನ ಮಾಡ್ತಾರೆ ಸರ್. ಇಲ್ಲಿ ಬಂದಿದ ಮೇಲೆ 3 ದಿನ ಟ್ರೈನಿಂಗ್ ಮಾಡಿ 1 ದಿನ ಇಂಟರ್ವ್ಯೂ ಅಂತ ಕೊಟ್ಟರು ಸರ್. ಅದು ಪಾಸ್ ಆಗಿದ ಮೇಲೆ 50,000 ರೂಪಾಯಿ ಕಟ್ಟಬೇಕು. ಅಂದರೆ 2 ಪೋಸ್ಟ್ ಇರ್ತವೆ ಸರ್, ಪ್ರಮೋಟರು ಮತ್ತು ಮೇವನ್ ಅಂತ. ಕೆಲವೊಬ್ಬರು ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಆ ಪ್ರಾಡಕ್ಟ್ನ ತೊಗೊಂಡು ತಮ್ಮ ಪರಿಚಯದವ್ರನ್ನ ಆ ಜಾಬ್ಗೆ ಸೇರಿಸೋ ಕೆಲಸನೂ ಮಾಡ್ತಾರೆ, ಆದರೆ ಸರಿಯಾಗಿ ಪೇಮೆಂಟ್ ಸಹ ಬರೋದಿಲ್ಲ. ನಾನು ಸಾಲ ಸುಲ ಮಾಡಿ ಕಟ್ಟಿದೆ ಸರ್ 50,000 ರೂಪಾಯಿನ. ಇಲ್ಲಿ ಬಂದ್ಮೇಲೆ ಪ್ರಾಡಕ್ಟ್ ಕೊಟ್ಟರು, ಅದು ಅರ್ಧ ಪ್ರಾಡಕ್ಟ್ ಕೊಟ್ಟು ಅರ್ಧ ಪ್ರಾಡಕ್ಟ್ ತಾವೇ ಇಟ್ಕೊಂಡಾರೆ ಸರ್ ರೂಮ್ನಲ್ಲಿ. ಕೇಳಿದ್ರೆ ಈಗ ನನಗೆ ಗೊತ್ತಿಲ್ಲ ಅನ್ನತ್ತಾರೆ ಸರ್. ಹಾಗೆ ಇಲ್ಲಿ ನನಗೆ ಏನು ಕೆಲಸ ಸಿಕ್ಕಿತ್ತು ಸರ್? ಮತ್ತು ಇಂಥ ಕಂಪ್ನಿಗಳಲ್ಲಿ ತುಂಬ ಅಂದರೆ ತುಂಬ ಫ್ರಾಡ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಚೇನ್ ಲಿಂಕ್ ಸಿಸ್ಟಮ್ ಕಂಪ್ನಿಗಳಿಗೆ ಸೇರಬೇಕಾದ್ರೆ ನೀವು 100 ಸಲ 200 ಸಲ ಯೋಚನೆ ಮಾಡಿ ಇಂಥ ಒಂದು ಕಂಪ್ನಿಗಳಿಗೆ ಸೇರಿ. ಆಲ್ಮೋಸ್ಟ್ 90% ಕಂಪ್ನೀಸ್ ಎಲ್ಲ ಯಾವುದು ಜೆನ್ಯೂನ್ ಇರೋದಿಲ್ಲ, ಎಲ್ಲ ಫ್ರಾಡ್ ಆಗಿರುತ್ತೆ ಫ್ರೆಂಡ್ಸ್. ಅವ್ರ ಹತ್ರ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತಾರೆ, ಆದರೆ ನಿಮಗೆ ಅದರಲ್ಲಿ ಕರಿಯರ್ ಡೆವಲಪ್ ಆಗೋದಿಲ್ಲ ಫ್ರೆಂಡ್ಸ್. ಸೊ ತುಂಬ ಯೋಚನೆ ಮಾಡಿ ಇಂತಹ ಜಾಬ್ಗಳಿಗೆ ನೀವು ಸೇರಬೇಕು. ಇನ್ನು ಯಾವುದೇ ಜಾಬ್ ಅದು ಸ್ಕ್ಯಾಮ್ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಕಂಡುಹಿಡಿಯೋದು ಹೇಗೆ? ಸೊ ಮೊದಲನೇದಾಗಿ ಫ್ರೆಂಡ್ಸ್, ನೀವು ಯಾವುದೇ ಒಂದು ಜಾಬ್ ಪೋಸ್ಟಿಂಗ್ನ ನೋಡಿದ್ರೆ ಅದರ ಡಿಸ್ಕ್ರಿಪ್ಷನ್ನ ಸರಿಯಾಗಿ ಮೊದಲು ಓದ್ಕೊಳ್ಳಿ. ಯಾವುದೇ ಒಂದು ಜಾಬ್ ಪೋಸ್ಟಿಂಗ್ ಇತ್ತಂದರೆ ಅದರ ಡಿಸ್ಕ್ರಿಪ್ಷನ್ ಕ್ಲಿಯರ್ ಆಗಿ ಇರಲಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ ಆ ಜಾಬ್ 70% ಅದು ಜಾಬ್ ಫ್ರಾಡ್ ಇದೆ ಅಂತ. ಜೆನ್ಯೂನ್ ಜಾಬ್ಸ್ ಹೈರಿಂಗ್ ಪ್ರೊಸೆಸ್ ಹೇಗೆ ನಡೀತಾ ಅಂದರೆ, ಮೊದಲು ಅವರು ಶಾರ್ಟ್ ಲಿಸ್ಟ್ ಆಗುತ್ತೆ, ನಂತರ ಇಂಟರ್ವ್ಯೂ ಆಗುತ್ತೆ, ಇಂಟರ್ವ್ಯೂ ಫೇಸ್ 1, ಇಂಟರ್ವ್ಯೂ ಫೇಸ್ 2, ನಂತರ ಆಫರ್ ಲೆಟರ್, ನಂತರ ಜಾಯ್ನಿಂಗ್ ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಜಾಯ್ನಿಂಗ್ ನಿಮ್ಮ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೀತಾ ಇದ್ದರೆ ಆ ಜಾಬ್ 100% ಅದು ಒಂದು ಒಳ್ಳೆ ಕಂಪ್ನಿ ಜಾಬ್ ಆಗಿರುತ್ತೆ ಫ್ರೆಂಡ್ಸ್.
ವಿದೌಟ್ ಎನಿ ಇಂಟರ್ವ್ಯೂ, ವಿದೌಟ್ ಎನಿ, ನಿಮ್ಮ ಜಾಬ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ನಿಮಗೆ ಪೇಮೆಂಟ್ ಬರ್ತಾ ಇದೆ, ಮತ್ತು ನೀವು ಏನು ಇಂಟರ್ವ್ಯೂ ಕೊಡಲೆ ನೀವು ಜಾಬ್ಗೆ ಡೈರೆಕ್ಟಾಗಿ ಸೆಲೆಕ್ಷನ್ ಆಗ್ತಿದೆ ಅಂದರೆ ಖಂಡಿತ ನೀವು ಅದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. 200 ಪಾಯಿಂಟ್ಸ್ ಅದು ಜಾಬ್ ಸ್ಕ್ಯಾಮರ್ ಜಾಬ್ ಇದೆ ಅಂತ ಫ್ರೆಂಡ್ಸ್. ಒಂದನ್ನು ತಿಳ್ಕೊಳ್ಳಿ, ನಾವು ಯಾವತ್ತೂ ಕಡಿಮೆ ಸಮಯದಲ್ಲಿ ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ. ನಮ್ಮಲ್ಲಿ ಒಂದು ಸ್ಕಿಲ್ಸ್ ಬೇಕು, ಒಂದು ನಾಲೆಜ್ ಬೇಕು. ಡಿಗ್ರಿ ಮುಗಿದ ಮೇಲೆ ನಮಗೆ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಜಾಬ್ ಸೇರಬೇಕು ಅಂತಂದರೆ ನಮ್ಮಲ್ಲಿ ಒಂದು ಒಳ್ಳೊಳ್ಳೆ ಸ್ಕಿಲ್ಸ್ ಇರಬೇಕು, ಮತ್ತು ನಮಗೆ ಅದರಲ್ಲಿ ಜನರಲ್ ನಾಲೆಜ್ ತುಂಬಾ ಇರಬೇಕಾಗುತ್ತೆ, ಮತ್ತು ನಮಗೆ ಆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡುವಂಥ ಒಂದು ಬುದ್ಧಿ ನಮ್ಮಲ್ಲಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಯಾವ ಕಂಪ್ನಿಯ ಇಂಟರ್ವ್ಯೂ ಟಫ್ ಆಗಿರುತ್ತೆ ಅದು ಜೆನ್ಯೂನ್ ಕಂಪ್ನಿ ಆಗಿರುತ್ತೆ ಫ್ರೆಂಡ್ಸ್. ಅವರು ನಿಮ್ಮ ಸ್ಕಿಲ್ಸನ್ನು ಚೆಕ್ ಮಾಡಿ ಅವರು ನಿಮ್ಮನ್ನು ಒಂದು ಆ ಜಾಬ್ಗೆ ರಿಕ್ವೈರ್ಮೆಂಟ್ ಮಾಡ್ತಾರೆ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ಈಸಿಯಾಗಿ ಯಾವುದೇ ಜಾಬ್ ಕೂಡ ಸಿಗೋದಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ, ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಕ್ಕಾಗಿ ಈ ಜಾಬ್ ಸ್ಕ್ಯಾಮ್ ಬಗ್ಗೆ ಹೇಳಬೇಕಂತೂ ಅದಕ್ಕೆ ಹೇಳಿದೆ. ನಿಮ್ಮ ಸುತ್ತಮುತ್ತ ಇರೋರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ, ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.